ಜಾವನ್ನು ದ್ವಿಭಾಗಿಸುವಂತೆ ಕಂಸಕ್ಕೆ ಎಳೆದ ತ್ರಿಜ್ಯವು ಜಾಗೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂದರೆ ಜಾವನ್ನು ದ್ವಿಭಾಗ ಮಾಡುವಂಥದ್ದು ಅಂದರೆ ಎರಡು ಭಾಗ ಮಾಡುವಂತೆ ಕಂಸಕ್ಕೆ ವೃತ್ತ ಕೇಂದ್ರದಿಂದ ಎಳೆದಿರ್ತಕ್ಕಂಥ ತ್ರಿಜ್ಯ ಏನಾಗತ್ತಪ್ಪ ಅಂದರೆ ಜಾಗೆ ಲಂಬವಾಗಿರುತ್ತೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ ಯಾವುದೇ ಒಂದು ಪ್ರಮೇಯವನ್ನು ನಾವು ಸಾಧನೆ ಮಾಡಬೇಕು ಅಂತಂದರೆ ಅಲ್ಲಿ ನಾವು ಸ್ವಯಂಸಿದ್ಧಗಳನ್ನು ಆಧಾರ ಪ್ರತಿಜ್ಞೆಗಳನ್ನು ಉಪಯೋಗಿಸಿಕೊಂಡು ಮಾಡ್ತೇವೆ ಈಗ ಇಲ್ಲಿ ಸ್ವಯಂ ಸಿದ್ಧ ಇದೆ ಈ ಒಂದು ಸ್ವಯಂ ಸಿದ್ಧ ಅಥವಾ ಆಧಾರ ಪ್ರತಿಜ್ಞೆ ಆಧಾರ ಪ್ರತಿಜ್ಞೆ ಈ ಸ್ವಯಂ ಸಿದ್ಧ ಅಥವಾ ಆಧಾರ ಪ್ರತಿಜ್ಞೆಗಳನ್ನು ಉಪಯೋಗಿಸ್ಕೊಂಡು ನಾವೇನು ಮಾಡ್ತೀವಪ್ಪ ಅಂದರೆ ಒಂದು ಪ್ರಮೇಯವನ್ನು ಸಾಧನೆ ಮಾಡ್ತೀವಿ ಒಂದು ಪ್ರಮೇಯ ಇದೆ ಆ ಪ್ರಮೇಯವನ್ನು ಸಾಧನೆ ಮಾಡಬೇಕು ಅಂದರೆ ನಾವೇನು ಅಂದರೆ ಈ ಒಂದು ಸ್ವಯಂಸಿದ್ಧವನ್ನಾಗಲಿ ಆಧಾರ ಪ್ರತಿಜ್ಞೆಗಳನ್ನಾಗಲಿ ಯೂಸ್ ಮಾಡಿಕೊಂಡು ಪ್ರಮೇಯವನ್ನು ಸಾಧನೆ ಮಾಡ್ತೀವಿ ಈ ಪ್ರಮೇಯವನ್ನು ಉಪಯೋಗಿಸ್ಕೊಂಡು ಮತ್ತೊಂದು ಪ್ರಮೇಯವನ್ನು ಸಾಧನೆ ಮಾಡ್ತೀವಿ ಆ ಪ್ರಮೇಯವನ್ನು ಉಪಯೋಗಿಸ್ಕೊಂಡು ಮತ್ತೊಂದು ಪ್ರಮೇಯವನ್ನು ಸಾಧನೆ ಮಾಡ್ತೀವಿ ಅಂದರೆ ಈ ಪ್ರಮೇಯಗಳನ್ನು ನಾವು ಸಾಧನೆ ಮಾಡಬೇಕಾದ್ರೆ ಒಂದು ಪ್ರಮೇಯ ಸಾಧನೆಯನ್ನು ಉಪಯೋಗಿಸ್ಕೊಂಡು ಮತ್ತೊಂದು ಪ್ರಮೇಯದ ಸಾಧನೆಯನ್ನು ಮಾಡ್ತೀವಿ ಈ ರೀತಿಯಾಗಿ ಈಗ ಉದಾಹರಣೆ ನಾವು ಎಸ್ 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 ಒಂದು ಪ್ರಮೇಯವನ್ನು ಸಾಧನೆ ಮಾಡಬೇಕು ಅಂದರೆ ಬಾ ಬಾಹು 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 ಆಗ ಮಾಡ್ತೀವಪ್ಪ ಅಂದ್ರೆ ಈ ಒಂದು ತ್ರಿಭುಜದ ಬಾ 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 ಸಿದ್ಧಾಂತವನ್ನು ಉಪಯೋಗಿಸಿಕೊಂಡು ನಾವು ಆ ತ್ರಿಭುಜವನ್ನ ಅಂದರೆ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಅನುರೂಪ ಬಾಹುಗಳಿಗೆ ಸಮನಾಗಿದ್ರೆ ಆ ಎರಡು ತ್ರಿಭುಜಗಳು ಪರಸ್ಪರ ಸರ್ವ ಸಮ ಅಂತೇಳಿ ಪ್ರೂವ್ ಮಾಡ್ತೇವೆ ಈ ಒಂದು ಬಾಬಾಬಾ ಬಾ ಸಿದ್ಧಾಂತವನ್ನ ಇಟ್ಕೊಂಡು ಮತ್ತೊಂದು ಪ್ರಮೇಯವನ್ನ ನಾವು ಸಾಧನೆಯನ್ನ ಮಾಡ್ತಾ ಹೋಗ್ತೇವೆ ಅಂದ್ರೆ ಯಾವುದೇ ಒಂದು ಪ್ರಮೇಯವನ್ನ ನಾವು ಸಾಧನೆ ಮಾಡಬೇಕಂದ್ರೆ ಅದಕ್ಕೆ ಪೂರಕವಾಗಿ ಸ್ವಯಂ ಸಿದ್ಧಗಳನ್ನ ಆಧಾರ ಪ್ರತಿಜ್ಞೆಗಳನ್ನ ಮತ್ತು ಈಗಾಗಲೇ ಸಾಧಿಸಿರ್ತಕ್ಕಂಥ ಪ್ರಮೇಯಗಳನ್ನು ಉಪಯೋಗಿಸಿಕೊಂಡು ನಾವು ಸಾಧನೆಯನ್ನ ಮಾಡ್ತೇವೆ ಅಂದ್ರೆ ಈ ಪ್ರಮೇಯವನ್ನ ಸಾಧನೆ ಮಾಡಬೇಕಾದ್ರೆ ಜಾವನ್ನು ದ್ವಿಭಾಗಿಸುವಂತೆ ಕಂಸಕ್ಕೆ ಎಡದ ತ್ರಿಜ್ಯವು ಜಾಗೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಇದ್ಮಾಡ್ಬೇಕಾದ್ರೆ ಮೊದಲನೇದಾಗಿ ನಾವೇನ್ ಮಾಡಬೇಕಪ್ಪ ಅಂದ್ರೆ ಯಾವುದೇ ಪ್ರಮೇಯವನ್ನ ನಾವು ಸಾಧನೆ ಮಾಡಬೇಕು ಅಂತಂದ್ರೆ ಆ ಪ್ರಮೇಯಕ್ಕೆ ಚಿತ್ರವನ್ನ ಹಾಕೊಳ್ಬೇಕು ಜೊತೆಯಲ್ಲಿ ಪ್ರಮೇಯದ ಒಂದು ಹೇಳಿಕೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಪ್ರಮೇಯದ ಹೇಳಿಕೆಯಲ್ಲೇ ನಮ್ಗೆ ದತ್ತ ಸಾಧನೀಯ ಮತ್ತು ಸಾಧನೆ ಏನ್ ಮಾಡಬೇಕು ಅನ್ನೋದನ್ನು ಸಹ ಅಲ್ಲೇ ಸಿಕ್ಬಿಡತ್ತೆ ಈಗ ಒಂದು ಜ ಇದೆ ಜಾವನ್ನ ನಾವು ದ್ವಿಭಾಗಿಸುವಂತೆ ಕಂಸಕ್ಕೆ ಎಳೆದ ತ್ರಿಜ್ಯ ಅಂದರೆ ಕೇಳಿದ ತ್ರಿಜ್ಯ ಏನಾಗುತ್ತೆ ಜಾಗೆ ಲಂಬವಾಗಿರುತ್ತೆ ಅಂತ ಸಾಧನೆ ಮಾಡಬೇಕು ಈಗ ಅದಕ್ಕೆ ಚಿತ್ರವನ್ನು ನಾವು ಫಸ್ಟು ಬರ್ಕೊಳ್ಬೇಕಾಗತ್ತೆ ಚಿತ್ರವನ್ನು ಬರ್ಕೊಂಡಾಗ ನೋಡಿ ಇದು ಒಂದು ವೃತ್ತ ಈ ಒಂದು ಇದರಲ್ಲಿ ಡಿ ಅಂತಕ್ಕಂಥದ್ದು ಒಂದು ಜ ಈ ಜನ ಅರ್ಧಿಸುವಂತೆ ನಾವೇನು ಮಾಡಿದ್ದೀವಿ ಎ ಬಿ ಒಂದು ತ್ರಿಜ್ಯವನ್ನು ಈ ಒಂದು ಕಂಸ ಕೇಳ್ದಿದ್ದೀವಿ ಈ ಒಂದು ಕಂಸ ಕೇಳ್ದಿದ್ದೀವಿ ಎಳೆದಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಎಳೆದಿರ್ತಕ್ಕಂಥ ತ್ರಿಜ್ಯ ಈ ಸಿ ಡಿಗೆ ಏನಾಗಿರುತ್ತಪ್ಪ ಅಂದರೆ ಲಂಬವಾಗಿರುತ್ತೆ ಅಂತ ನಾವು ಪ್ರೂವ್ ಮಾಡಬೇಕು ಅಂದರೆ ಏನನ್ನ ಪ್ರೂವ್ ಮಾಡಬೇಕಪ್ಪ ಅಂದರೆ ಸಾಧನೀಯ ಏನನ್ನು ನಾವು ಪ್ರೂವ್ ಮಾಡಬೇಕು ಅದನ್ನು ಸಾಧನೀಯ ಅಂತ ಕರಿತೀವಿ ಸಾಧನೀಯ ಇದು ಮಾಡಬೇಕು ಅಂದಾಗ ನಾವೇನು ಅಂದರೆ ಎ ಬಿ ಲಂಬ ಸಿ ಡಿ ಅಂದರೆ ಎ ಬಿ ಲಂಬ ಸಿ ಡಿ ಇದೆ ಈ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಏನಾದರೂ ರಚನೆಯನ್ನು ಮಾಡಿಕೊಳ್ಬೇಕಾ ಅಂತಂದರೆ ಖಂಡಿತ ರಚನೆ ಮಾಡ್ಕೊಳ್ಬೇಕಾಗತ್ತೆ ಕೆಲವೊಂದು ಪ್ರಮೇಯಗಳಿಗೆ ಈ ಒಂದು ಪ್ರಮೇಯವನ್ನು ನಾವು ಸಾಧನೆ ಮಾಡಬೇಕಾದ್ರೆ ರಚನೆಯನ್ನು ಮಾಡಬೇಕು ಏನು ರಚನೆಯನ್ನು ಮಾಡಬೇಕು ಅಂತಂದರೆ ಎ ಸಿ ಮತ್ತು ಏಡಿಗಳನ್ನು ಸೇರಿಸಿ ಎ ಸಿ ಮತ್ತು ಡಿಗಳನ್ನು ಸೇರಿಸಿ ಎ ಸಿ ಮತ್ತು ಎಡಿಗಳನ್ನು ಸೇರಿಸಿದ್ದೀವಿ ಅಂದರೆ ಅದು ಸಹ ತ್ರಿಜ್ಯ ಆಗ್ತದೆ ಸೇಮ್ ಒಂದು ತ್ರಿಜ್ಯ ಆಗ್ತದೆ ಎ ಸಿ ಮತ್ತು ಎಡಿಗಳನ್ನು ನಾವು ನಾವಿಲ್ಲಿ ಸೇರಿಸಬೇಕಾಗತ್ತೆ ಎ ಸಿ ಮತ್ತು ಡಿಗಳನ್ನು ಸೇರಿಸೋಣ ಈ ಒಂದು ಸಿಯನ್ನು ಸೇರಿಸಿದ್ದೇವೆ ನಂತರ ಎಡಿಯನ್ನು ಸೇರಿಸಿದ್ದೇವೆ ಈ ಸೇರಿಸಿದಂತಹ ಸಂದರ್ಭದಲ್ಲಿ ನಮಗೆ ಎ ಮತ್ತು ಎ ಡಿಗಳನ್ನು ಸೇರಿಸಿ ಎ ಸಿ ಮತ್ತು ಎಡಿಗಳನ್ನ ಸೇರಿಸಿ ಈಗ ಸೇರಿಸಿದೀವಿ ಈ ಸೇರಿಸಿದಾದ್ಮೇಲೆ ನಮ್ಗೆ ಈಗ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಎರಡು ತ್ರಿಭುಜಗಳು ಉಂಟಾಯಿತು ಎರಡು ತ್ರಿಭುಜಗಳು ಉಂಟಾಗಿದೆ ಆ ಎರಡು ತ್ರಿಭುಜಗಳು ಯಾವ್ದಾವು ಅಂತ ನೋಡೋಣ ಸಾಧನೆ ಅದನ್ನ ನಾವೀಗ ಸಾಧನೆ ಮಾಡ್ತಾ ಇದ್ದೀವಿ ಆ ಎರಡು ತ್ರಿಭುಜಗಳನ್ನ ತೆಗೆದುಕೊಳ್ತಾ ಇದ್ದೀವಿ ಆ ಎರಡು ತ್ರಿಭುಜಗಳು ಯಾವ್ದಪ್ಪ ಅಂದ್ರೆ ತ್ರಿಭುಜ ಎ ಎ ಸಿ ತ್ರಿಭುಜ ತ್ರಿಭುಜ ಎ ಇ ಸಿ ಮತ್ತು ತ್ರಿಭುಜ ಎ ಇ ಡಿ ಇಲ್ಲಿ ಎರಡು ತ್ರಿಭುಜ ಇದೆ ಅದು ಯಾವ್ದಪ್ಪ ಅಂದ್ರೆ ತ್ರಿಭುಜ ಇ ಸಿ ಮತ್ತೊಂದು ತ್ರಿಭುಜ ಡಿ ನೋಡಿ ಇದೊಂದು ಎ ಇ ಸಿ ಇದು ಒಂದು ಎ ಇ ಡಿ ಎರಡು ತ್ರಿಭುಜಗಳಿದೆ ಈ ಎರಡು ತ್ರಿಭುಜಗಳಲ್ಲಿ ಫಸ್ಟ್ ನಾವು ತೆಗೆದುಕೊಳ್ಬೇಕು ಈ ಎರಡು ತ್ರಿಭುಜಗಳಲ್ಲಿ ಏನಾಗಿದೆ ಅಂದ್ರೆ ಎ ಸಿ ಇಸ್ ಈಕ್ವಲ್ ಟು ಎ ಡಿ ಎ ಸಿಇಸ್ ಈಕ್ವಲ್ ಟು ಎ ಡಿ ಆಗಿದೆ ಯಾಕಪ್ಪ ಅಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳು ಅವೆಲ್ಲ ಅವೆರಡು ಸಹ ಒಂದೇ ವೃತ್ತದ ತ್ರಿಜ್ಯಗಳಾಗಿದೆ ಒಂದೇ ವೃತ್ತದ ತ್ರಿಜ್ಯಗಳು ಅದೇ ರೀತಿ ಈ ಒಂದು ಎ ಇ ಈ ಎಇ ಅಂತಕ್ಕಂಥದ್ದು ಎರಡೂ ತ್ರಿಭುಜಗಳಿಗೂ ಇರತಕ್ಕಂಥ ಉಭಯ ಸಾಮಾನ್ಯ ಬಾಹು ಎಇ ಇಸ್ ಈಕ್ವಲ್ ಟು ಎಇ ಎರಡೂ ತ್ರಿಭುಜಗಳಿಗೆ ಉಭಯ ಸಾಮಾನ್ಯ ಬಾಹು ಉಭಯ ಸಾಮಾನ್ಯ ಬಾಹು ಅಂದ್ರೆ ಎರಡೂ ತ್ರಿಭುಜಗಳಿಗೆ ಸೇರಿರತಕ್ಕಂಥ ಒಂದು ಬಾಹು ಉಭಯ ಸಾಮಾನ್ಯ ಬಾಹು ಆಗಿದೆ ಮತ್ತೊಂದು ಇ ಡಿ ಇಸ್ ಈಕ್ವಲ್ ಟು ಇ ಸಿ ಯಾಕಪ್ಪ ಅಂದ್ರೆ ದತ್ತದಲ್ಲಿ ಕೊಟ್ಟಿದ್ದಾನೆ ಅವನು ಅನ್ನು ದ್ವಿಭಾಗಿಸುವಂತೆ ನಾವು ಎಳ್ದಿದ್ದೀವಿ ಅಂತ ಅಂದ್ರೆ ಈ ಸಿ ದ್ವಿಭಾಗಿಸಿದ್ದೀವಿ ಅಂತ ದೇರ್ ಫೋರ್ ಆದ್ದರಿಂದ ಈಗೇನಪ್ಪ ಅಂದರೆ ತ್ರಿಭುಜ ಎ ಇ ಸಿ ಸರ್ವಸಮ ತ್ರಿಭುಜ ಎ ಇ ಡಿ ತ್ರಿಭುಜ ಎ ಇ ಎ ಇ ಸಿ ಸರ್ವಸಮ ತ್ರಿಭುಜ ಎ ಇ ಡಿ ಆಗಿದೆ ಅಂದರೆ ಈಗ ಈ ಎರಡೂ ತ್ರಿಭುಜಗಳು ಪರಸ್ಪರ ಸರ್ವಸಮ ತ್ರಿಭುಜಗಳಾಗಿದೆ ಸರ್ವಸಮ ತ್ರಿಭುಜಗಳಾಗಿರೋದ್ರಿಂದ ಈಗ ಕೋನಗಳನ್ನು ತೆಗೆದುಕೊಳ್ಳೋಣ ಕೋನ ಎ ಇ ಸಿ ಈ ಕೋನವನ್ನು ತೆಗೆದುಕೊಳ್ಳೋಣ ಕೋನ ಕೋನ ಎ ಇ ಸಿ ಈಸ್ ಈಕ್ವಲ್ ಟು ಕೋನ ಎ ಇ ಯಾಕಪ್ಪ ಅಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು ಅನುರೂಪ ಕೋನಗಳಾಗ್ಬೋದು ಅಥವಾ ಭಾಗಗಳು ಅಂತಲೂ ಸಹ ತಗೊಂಡು ತೆಗೆದುಕೊಳ್ಬೋದು ಅನುರೂಪ ಕೋನಗಳು ಅಥವಾ ಅನುರೂಪ ಭಾಗಗಳಾಗಿ ತೆಗೆದುಕೊಳ್ಬೋದು ಈಗ ಇದೊಂದು ಕೋನ ಎ ಇ ಸಿ ಪ್ಲಸ್ ಕೋನ ಎ ಇ ಡಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಇವೆರಡು ಸರಳ ಕೋನ ಪೂರಕಗಳು ಈ ಎರಡು ಕೋನಗಳು ಸರಳ ಕೋನ ಪೂರಕಗಳಾಗಿರೋದ್ರಿಂದ ಕೋನ ಎ ಇ ಸಿ ಪ್ಲಸ್ ಕೋನ ಎ ಇ ಡಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಆಗಿದೆ ಈಗ ಇಲ್ಲಿ ಕೋನ ಎ ಇ ಸಿ ಜಾಗದಲ್ಲಿ ಕೋನ ಎ ಇ ಡಿ ಡಿಯನ್ನು ಬರೆಯೋಣ ಕೋನ ಎ ಇ ಡಿ ಪ್ಲಸ್ ಕೋನ ಎ ಇ ಡಿ ಅಂದರೆ ಈ ಎರಡೂ ಸಹ ಸಮ ಇದೆ ದೇರ್ ಫೋರ್ ನೂರ ಎಂಬತ್ತು ಡಿಗ್ರಿ ಇದೇನಾಗತ್ತಪ್ಪ ಅಂತಂದರೆ ಕೋನ ಎರಡು ಕೋನ ಎ ಇ ಡಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ದೇರ್ ಫೋರ್ ಕೋನ ಎ ಇ ಡಿ ಅಂದರೆ ಎರಡೂ ಕಡೆ ಎರಡರಿಂದ ಬಾಗ್ಸಿ ಎರಡರಿಂದ ಬಾಗ್ಸಿದಾಗ ಕೋನ ಎ ಇ ಡಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಯಿತು ಕೋನ ಎ ಇ ಡಿ ಈ ಕೋನ ತೊಂಬತ್ತು ಡಿಗ್ರಿ ಆಯಿತು ಈ ಕೋನ ತೊಂಬತ್ತು ಡಿಗ್ರಿ ಆಗಿದೆ ಅಂದರೆ ದೇರ್ ಫೋರ್ ದಿಸ್ ಇಸ್ ಈಕ್ವಲ್ ಟು ಕೋನಾ ಎ ಇ ಸಿ ಇದು ಸಹ ಕೋನ ತೊಂಬತ್ತು ಡಿಗ್ರಿ ಇದು ಸಹ ತೊಂಬತ್ತು ಡಿಗ್ರಿ ಆಯಿತು ಇದು ತೊಂಬತ್ತು ಡಿಗ್ರಿ ಇದು ಸಹ ತೊಂಬತ್ತು ಡಿಗ್ರಿ ಆಯಿತು ಅಂದ್ರೆ ತೊಂಬತ್ತು ಡಿಗ್ರಿ ಆಗಿದೆ ಅಂತಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ಎ ಬಿ ಈ ಎಳ್ದಿರ್ತಕ್ಕಂಥ ಎ ಬಿ ಸಿ ಡಿಗೆ ಏನಾಗಿದೆಯಪ್ಪ ಅಂದ್ರೆ ದೇರ್ ಫೋರ್ ಎ ಬಿ ಲಂಬ ಸಿ ಡಿ ಅಂದ್ರೆ ವೃತ್ತ ಕೇಂದ್ರದಿಂದ ಪರದಿಗೆ ಎಳ್ದಿರ್ತಕ್ಕಂಥ ತ್ರಿಜ್ಯ ಜನ್ನ ಅರ್ಧಿಸಿದೆ ಆ ಅರ್ಧಿಸಿರ್ತಕ್ಕಂಥ ಜ ಏನಾಗಿದೆ ಲಂಬವಾಗಿದೆ ಅರ್ಧಿರ್ತಕ್ಕಂಥ ಜ ಲಂಬವಾಗಿದೆ ಅಂದ್ರೆ ಯಾವುದೇ ಒಂದು ಪ್ರಮೇಯವನ್ನ ನಾವು ಸಾಧನೆ ಮಾಡ್ಬೇಕಾದ್ರೆ ಮುಖ್ಯವಾಗಿ ಹೇಳಿಕೆಯನ್ನು ಸರಿಯಾಗಿ ಓದ್ಕೊಳ್ಬೇಕು ಓದ್ಕೊಂಡು ಅದರಲ್ಲಿ ಯಾವುದನ್ನು ಸಾಧನೆ ಮಾಡಬೇಕು ಆ ಸಾಧನೆಗೆ ಪೂರಕವಾಗಿ ಯಾವುದಾದ್ರೂ ರಚನೆ ಮಾಡಬೇಕಾ ಈ ರಚನೆಯಲ್ಲಿ ಯಾವ ಒಂದು ಸಿದ್ಧಾಂತಗಳನ್ನು ಬಳಸ್ಕೊಳ್ಬೇಕು ನಾವು ಇಲ್ಲಿ ನೋಡಿ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳಿಗೆ ಸಮನಾಗಿದ್ದಾಗ ಆ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮ್ಮವಾಗಿದೆ ಅಂದ್ರೆ ಇಲ್ಲಿ ನಾವು ಬಳಸಿದಂತಹ ಒಂದು ಸಿದ್ಧಾಂತ ಯಾವುದಪ್ಪ ಅಂದ್ರೆ ಎಸ್ 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 ಸಿದ್ಧಾಂತವನ್ನು ಬಳಸ್ಕೊಂಡು ನಾವು ಇದನ್ನು ಪ್ರೂವ್ ಮಾಡಿದ್ವಿ ಅಂದರೆ ಯಾವ ಸಿದ್ಧಾಂತವನ್ನು ಉಪಯೋಗಿಸಿಕೊಂಡು ನಾವು ಪ್ರೂವ್ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಇರಬೇಕು ಆ ಪರಿಕಲ್ಪನೆಯಿಂದ ನಾವು ರಚನೆ ಮಾಡಿದಾದರೆ ಖಂಡಿತ ಈ ಒಂದು ತೀರಮನ್ನು ಅಥವಾ ಪ್ರಮೇಯವನ್ನು ಸುಲಭವಾಗಿ ನಾವು ಸಾಧಿಸಬಹುದಾಗಿದೆ